ಎಸ್ಸಿನ ಮುನ್ಸಿದಿಗೆ ಹೋಗೋಣ. ಒಂದು ಕಡೆ ಭಾರತ ಅಥವಾ ಇಂಡಿಯಾನ, ಇಂಡಿಯಾ ಹೆಸರನ್ನು ಬದಲಾವಣೆ ಮಾಡಬೇಕಾ, ಭಾರತ ಅಂತ ಇಡಬೇಕಾ, ಇದೆಲ್ಲ ಚರ್ಚೆ ಆಗ್ತಾ ಇದೆ. ಈ ನಡುವೆ ಇವತ್ತು ಬೈ ಎಲೆಕ್ಷನ್ ಇತ್ತು, 6 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ಬೈ ಎಲೆಕ್ಷನ್ ಇತ್ತು. ಆ ಬೈ ಎಲೆಕ್ಷನ್ ಎಲ್ಲೆಲ್ಲಾಗಿದೆ, ಏನಾಗಿದೆ ಅಂತ ನೋಡೋದಾದರೆ, ಉತ್ತರ ಪ್ರದೇಶದ ಘೋಸಿ, ಪಶ್ಚಿಮ ಬಂಗಾಳದ ದುಕ್ಫುರಿ, ಕೇರಳದ ಪುತುಪಲ್ಲಿ, ಉತ್ತರಾಖಂಡದ ಬಾಗೇಶ್ವರ್, ಜಾರ್ಖಂಡ್ನ ದುಮ್ರಿ, ತ್ರಿಪುರಾದ ಬಾಕ್ಸ್ ನಗರ್ ಮತ್ತು ದಾಂಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿದೆ. ಅಲ್ಲಲ್ಲಿ ಸಣ್ಣಪುಟ್ಟ ಅಹಿತಕರ ಘಟನೆಗಳು ಆಗಿದ್ದಾವೆ, ಹೊರತುಪಡಿಸಿದ್ರೆ ಏನು ತೊಂದರೆ ಆಗಿಲ್ಲ, ಮತದಾನ ಶಾಂತಿಯುತವಾಗಿ ಮುಗಿದಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಸೆಪ್ಟೆಂಬರ್ 8ನೇ ತಾರೀಕು ಬರುತ್ತೆ. ವಿಶೇಷ ಅಂದರೆ ಈ ಎಲ್ಲ ಚುನಾವಣೆಗಳಾಗಿದ್ದಾವಲ್ಲ ಬೈ ಎಲೆಕ್ಷನ್ನು, ಇಲ್ಲಿ ಏನು ಇಂಡಿಯಾ ಮೈತ್ರಿಕೂಟ ಇದೆಯಲ್ಲ, ಆ ಮೈತ್ರಿಕೂಟದ ಪಕ್ಷಗಳ ಅಂಗಪಕ್ಷಗಳೇ ಇಲ್ಲಿ ಸ್ಪರ್ಧೆ ಮಾಡಿರೋದು ವಿಶೇಷ. ಈಗ ಕೇರಳದಲ್ಲಿ BJP ವರ್ಸಸ್ CPI ವರ್ಸಸ್ ಕಾಂಗ್ರೆಸ್, CPI ಮತ್ತು ಕಾಂಗ್ರೆಸ್ ಎರಡೂ ಕೂಡ ಇಂಡಿಯಾ ಮೈತ್ರಿಕೂಟದಲ್ಲಿದ್ದಾವೆ. ಇಲ್ಲಿ ಮೈತ್ರಿಕೂಟವನ್ನು ಅಂದರೆ ಮೈತ್ರಿಯನ್ನು ಮಾಡಿಕೊಂಡಿಲ್ಲ ಅನ್ನೋದು ವಿಶೇಷ. ಇನ್ನೊಂದು ಪಶ್ಚಿಮ ಬಂಗಾಳದ್ದು, ಅಲ್ಲಿ BJP ವರ್ಸಸ್ CPM ವರ್ಸಸ್ TMC, ಇಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಬಂದಾಗ CPM ಮತ್ತು TMC ಒಟ್ಟಾಗಿದೆ. CPM ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ, ಆದರೆ TMC ಕಾಂಗ್ರೆಸ್ ಬೆಂಬಲ ಕೊಟ್ಟಿಲ್ಲ. ಸೊ ಒಂದು ರೀತಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಉತ್ತರಾಖಂಡ್, BJP ವರ್ಸಸ್ SP ವರ್ಸಸ್ ಕಾಂಗ್ರೆಸ್. SP ಈಗಾಗಲೇ ಇಂಡಿಯಾ ಮೈತ್ರಿಕೂಟದ ಭಾಗ, ಆದರೂ ಕೂಡ ಇಲ್ಲಿ SP ಮತ್ತು ಕಾಂಗ್ರೆಸ್ ಪೈಪೋಟಿಗೆ ಇಳಿದಿದ್ದಾವೆ, ಯಾಕೆ ಒಟ್ಟಾಗಿ ಸ್ಪರ್ಧೆ ಮಾಡ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಒಟ್ಟಿನಲ್ಲಿ ಇಂಡಿಯಾ ಮೈತ್ರಿಕೂಟಗಳು ವಿಧಾನಸಭಾ ಚುನಾವಣೆ ಬಂದಾಗ ಅಲ್ಲಿ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತಾ ಇಲ್ಲ, ಹೇಗೆ ಸಾಧ್ಯ ಮತ್ತೆ ಒಂದಾಗೋದಕ್ಕೆ? ಇಂಡಿಯಾ ಮೈತ್ರಿಕೂಟ, ನರೇಂದ್ರ ಮೋದಿ, BJP ಹಾಗೂ NDA ಮೈತ್ರಿಕೂಟದ ವಿರುದ್ಧ ಹೇಗೆ ಹೋರಾಟ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಚರ್ಚೆಗೆ ಮತ್ತಷ್ಟು ಇದು ಕಾರಣ ಆಗ್ತಾ ಇದೆ. ನೋಡೋಣ, ವಿಧಾನಸಭೆ ಲೆಕ್ಕ ಬೇರೆ, ಲೋಕಸಭೆ ಲೆಕ್ಕ ಬೇರೆ ಅಂತ ಹೇಳಬಹುದು. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಒಗ್ಗಟ್ಟಿಂದ ಚುನಾವಣೆಯನ್ನು ಎದುರಿಸ್ತೇವೆ ಅಂತ ಇಂಡಿಯಾ ಮೈತ್ರಿಕೂಟ ಹೇಳ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಇದು ಬರಬಹುದು ಅಂತ.